ಆಧುನಿಕ ಜಗತ್ತು ಕಂಡ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಇಲ್ಲಿದೆ ಆರ್ಜಿ ಭಂಡಾರ್ಕರ್ ಅವರ ಜನ್ಮದಿನ ಭಂಡಾರ್ಕರ್ ಅವರು ಭಾರತದ ಪ್ರವರ್ತಕ ಸಮಾಜ ಸುಧಾರಕರು ಮತ್ತು ಪ್ರಥಮರ ಸಾಲಿನಲ್ಲಿ ನಿಲ್ಲುವ ಪ್ರಾಚ್ಯ ವಸ್ತುಶಾಸ್ತ್ರಜ್ಞರಲ್ಲಿ ಒಬ್ಬರು ದಕ್ಷಿಣ ಪ್ರಾಂತ್ಯದ ರಾಜವಂಶವಾದ ಶಾತವಾಹನರ ರಾಜಕೀಯ ಇತಿಹಾಸ ಹಾಗೆಯೇ ವೈಷ್ಣವ ಮತ್ತು ಇತರ ಪಂಥಗಳ ಇತಿಹಾಸವನ್ನು ಪುನರ್ ನಿರ್ಮಿಸಿದರು ಮಹಾನ್ ಸಮಾಜ ಸುಧಾರಕರಾಗಿ ತಮ್ಮ ಸಂಶೋಧನೆಗಳ ಮೂಲಕ ಜಾತಿ ವ್ಯವಸ್ಥೆ ಮತ್ತು ಬಾಲ್ಯ ವಿವಾಹದಂತಹ ದುಷ್ಪರಿಣಾಮಗಳನ್ನು ಬಣ್ಣಿಸಿದರು ಭಂಡಾರ್ಕರ್ ಅವರು ಸಾವಿರದ ಎಂಟುನೂರ ಮೂರರಲ್ಲಿ ಪರಮಹಂಸ ಸಭೆಯ ಸದಸ್ಯರಾದರು ಅಲ್ಲಿ ಅವರು ಕೇಶವ್ ಚಂದ್ರಸೇನ್ ಅವರ ಉಪನ್ಯಾಸಗಳಿಂದ ಸ್ಫೂರ್ತಿ ಪಡೆದರು ಅರವತ್ತಾರರಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಚಂದ್ರಸೇನ್ ಅವರು ವಿವಾಹ ಜಾತಿ ಪದ್ಧತಿ ಇಂತಹ ಸಾಮಾಜಿಕ ಅನಿಷ್ಠಗಳ ನಿರ್ಮೂಲನೆ ಮಾಡಲು ಮಹಿಳೆಯರ ಶಿಕ್ಷಣ ಮತ್ತು ಪುನರ್ವಿವಾಹವನ್ನು ಉತ್ತೇಜಿಸುವುದಕ್ಕಾಗಿ ಸಾರ್ವಜನಿಕ ಪ್ರತಿಜ್ಞೆ ಮಾಡಿದರು ಈ ಉದ್ದೇಶಗಳನ್ನು ಸಾಧಿಸಲು ಆರ್ ಜಿ ಭಂಡಾರ್ಕರ್ ಎಂ ಜಿ ರಾನಡೆ ಅವರೊಂದಿಗೆ ಒಡಗೂಡಿ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಲು ಸಹಾಯ ಮಾಡಿದರು ಶಿಕ್ಷಣ ತಜ್ಞರಾಗಿ ಅವರು ಸಾವಿರದ ಒಂಬೈನೂರ ಮೂರರಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅಧಿಕಾರರಹಿತ ಸದಸ್ಯರಾಗಿ ಆಯ್ಕೆಯಾದರು ಆಗ ಗೋಪಾಲಕೃಷ್ಣ ಗೋಖಲೆ ಅವರು ಪರಿಷತ್ತಿನ ಇನ್ನೊಬ್ಬ ಸದಸ್ಯರಾಗಿದ್ದರು ಆರ್ಜಿ ಭಂಡಾರ್ಕರ್ ಅವರು ಬಾಂಬೆ ವಿಶ್ವವಿದ್ಯಾಲಯದ ಮೊದಲ ಭಾರತೀಯ ಉಪಕುಲಪತಿ ಆಗಿದ್ದರು ಹಾಗೆಯೇ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ವಿಶ್ವವಿದ್ಯಾನಿಲಯದಿಂದ ಎಲ್ಎಲ್ಡಿ ಪದವಿಯನ್ನು ಪಡೆದ ಮೊದಲ ಭಾರತೀಯರೂ ಆಗಿದ್ದರು ನ್ಯಾಯಮೂರ್ತಿ ರಾನಡೆ ಅವರು ಡಾಕ್ಟರ್ ಭಂಡಾರ್ಕರ್ ಅವರ ಬಗ್ಗೆ ಅಪಾರ ಗೌರವ ಹೊಂದಿದ್ದರು ಡಾಕ್ಟರ್ ಭಂಡಾರ್ಕರ್ ಅವರ ಔನ್ನತ್ಯವು ಬ್ರಹ್ಮ ಸಮಾಜದ ಮಹಾನ್ ನಾಯಕರಿಗಿಂತ ಕಡಿಮೆಯಿಲ್ಲ ಅವರು ಕೇವಲ ಶ್ರೇಷ್ಠ ವಿದ್ವಾಂಸರಲ್ಲ ಅದಕ್ಕಿಂತ ದೊಡ್ಡವರು ಮಾರ್ಗದರ್ಶಕರೂ ಆಗಿದ್ದಾರೆ ಅವರು ಸ್ವತಃ ಜೀವಂತ ಉದಾಹರಣೆ ಶಿಕ್ಷಕರಾದ ಅವರಿಂದ ನಾವು ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ಪಡೆದಿದ್ದೇವೆ ಎಂದು ರಾನಡೆ ಅವರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ ಡಾಕ್ಟರ್ ಭಂಡಾರ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ನಾಲ್ಕರಂದು ಇಹಲೋಕ ತ್ಯಜಿಸಿದರು ಮಹಾನ್ ರಾಷ್ಟ್ರೀಯತಾವಾದಿಗೆ ನಮ್ಮ ನಮನ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಾಮಾಜಿಕ ನ್ಯಾಯವಾದಿ ಬಾಬು ಜಗಜೀವನ್ ರಾಮ್ ಅವರ ಎಂದು ನಾವು ಅವರನ್ನು ನೆನಪಿಸಿಕೊಳ್ಳುತ್ತೇವೆ ಹುಟ್ಟಿದ್ದು ಬಿಹಾರದ ಭೋಜ್ಪುರದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಜಗಜೀವನ್ ರಾಮ್ ಅತ್ಯಂತ ಸಕ್ರಿಯ ಪಾತ್ರ ವಹಿಸಿದರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬಿಹಾರ ಲೆಜಿಸ್ಲೇಟಿವ್ ಕೌನ್ಸಿಲ್ನ ನಾಮನಿರ್ದೇಶಿತ ಸದಸ್ಯರಾಗಿ ವಯಸ್ಸಿನಲ್ಲಿಯೇ ಶಾಸಕರಾದರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಾಗ ಜಗಜೀವನ್ ರಾಮ್ ಅವರನ್ನು ಸಂಸದೀಯ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಆದಾಗ್ಯೂ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅವರು ಇಡೀ ಸಚಿವ ಸಂಪುಟದೊಂದಿಗೆ ರಾಜೀನಾಮೆ ನೀಡಿದರು ಗಾಂಧೀಜಿ ಅವರಿಂದ ಪ್ರೇರಿತರಾದ ಜಗಜೀವನ್ ರಾಮ್ ಅವರು ಸಾವಿರದ ಒಂಬೈನೂರ ನಲವತ್ತರ ಡಿಸೆಂಬರ್ ಹತ್ತರಂದು ಬಂಧನಕ್ಕೆ ಒಳಗಾದರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕಾಗಿ ಅವರನ್ನು ಮತ್ತೆ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹತ್ತೊಂಬತ್ತರಂದು ಬಂಧಿಸಲಾಯಿತು ಬಿಡುಗಡೆಯ ನಂತರ ಅವರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮಧ್ಯಂತರ ಸರ್ಕಾರದಲ್ಲಿ ಅತ್ಯಂತ ಕಿರಿಯ ಸಚಿವರಾಗಿ ಕಾರ್ಯನಿರ್ವಹಿಸಿದರು ಭಾರತದ ಸಂವಿಧಾನ ಸಭೆಯ ಸದಸ್ಯರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು ಸ್ವಾತಂತ್ರ್ಯಾನಂತರ ಬಾಬು ಜಗಜೀವನ್ ರಾಮ್ ಅವರು ಮುಂದಿನ ಮೂವತ್ತು ವರ್ಷಗಳ ಕಾಲ ವಿವಿಧ ಖಾತೆಗಳ ಸಚಿವರಾಗಿ ದೇಶ ಸೇವೆ ಸಲ್ಲಿಸಿದರು ಭಾರತದಲ್ಲಿನ ಹಸಿರು ಕ್ರಾಂತಿಗೆ ಅವರ ಕೊಡುಗೆ ಚಿರಸ್ಮರಣೀಯ ಒಂಬೈನೂರ ಎಂಬತ್ತಾರರ ಜುಲೈ ಆರರಂದು ಮಹಾನ್ ರಾಷ್ಟ್ರೀಯ ನಾಯಕ ಬಾಬು ಜಗಜೀವನ್ ರಾಮ್ ಅವರು ಸ್ವರ್ಗಸ್ಥರಾದರು ಮಣ್ಣಿನ ಮಗ ಮಹಾನ್ ನಾಯಕ ಬಾಬು ಜಗಜೀವನ್ ರಾಮ್ ಅವರಿಗೆ ಗೌರವಪೂರ್ವಕ ವಂದನೆಗಳು ಜುಲೈ ಆರರಂದು ಪಂಜಾಬ್ನ ಕಪುರ್ತಲಾದಲ್ಲಿ ಜನಿಸಿದ ಹುತಾತ್ಮ ಸಾಧು ಸಿಂಗ್ ಅವರನ್ನು ನಾವು ಇಂದು ನೆನಪಿಸಿಕೊಳ್ಳುತ್ತೇವೆ ಸಾಧು ಸಿಂಗ್ ಅವರು ಬ್ರಿಟಿಷ್ ಭಾರತೀಯ ಸೇನೆಯ ಬಹವಲ್ಪುರ್ ಪದಾತಿ ಸೈನ್ಯದ ಸಿಪಾಯಿಯಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸಿಂಗಾಪುರದಲ್ಲಿ ಜಪಾನಿ ಪಡೆಗಳ ವಶರಾದ ನಂತರ ಅವರು ಅಲ್ಲಿನ ಭಾರತೀಯ ರಾಷ್ಟ್ರೀಯ ಸೇನೆಗೆ ಸೇರಲು ಸ್ವಯಂ ಪ್ರೇರಿತರಾಗಿ ಒಪ್ಪಿದರು ಇಪೋಹ್ ಪೆಗು ಮತ್ತು ರಂಗೂನ್ ಯುದ್ಧಭೂಮಿಯಲ್ಲಿ ಬ್ರಿಟಿಷ್ ಪಡೆಗಳನ್ನು ಎದುರಿಸಿದರು ಸಾವಿರದ ಒಂಬೈನೂರ ಬರ್ಮಾದ ಯುದ್ಧದಲ್ಲಿ ಸಾಧು ಸಿಂಗ್ ತಮ್ಮ ಪ್ರಾಣವನ್ನು ಕಳೆದುಕೊಂಡರು ವೀರ ಹುತಾತ್ಮರಿಗೆ ನಮ್ಮ ನಮನ